ಇನ್ನೊಂದು ಕಡೆಯಲ್ಲಿ ಶಕ್ತಿ ಯೋಜನೆಯಿಂದ ಖಾಸಗಿ ವಾಹನ ಬಂದ್ ಮಾಡಲಾಗಿದೆ. ರಾಜ್ಯದಲ್ಲಿ ಬಡಜನ ಇರೋದ್ರಿಂದ ಸರ್ಕಾರ ಗಮನ ಹರಿಸಬೇಕು. ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪವನ್ನು ಮಾಡಿದ್ದಾರೆ. ಕೆಎಸ್ಆರ್ಟಿಸಿಗೆ ದುಡ್ಡು ಕೊಡ್ತಾ ಇಲ್ಲ, ಅದು ಲಾಸ್ನಲ್ಲಿ ಹೋಗ್ತಾ ಇದೆ, ಉಚಿತ ಕೊಡ್ತಾ ಇದ್ದಾರೆ ಅಂತ ಮನ ಬಂದಂತೆ ನಡೆದುಕೊಳ್ತಾ ಇದ್ದಾರೆ ಅಂತ ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಅವರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೂ ಗಮನ ಕೊಡಬೇಕು. ಯಾಕಂದರೆ ಅದರಲ್ಲಿ ಇರುವಂಥವ್ರು ಅತ್ಯಂತ ಬಡವರು, ಲೋವರ್ ಮಿಡಲ್ ಕ್ಲಾಸು, ಈ ಜನ ಇರೋದರಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು KSRTC ಎಲ್ಲ ಇವುಗಳಲ್ಲಿಯೂ ಸಹಿತ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಹೀಗಾಗಿ ಅದು ಭಾಳ ಲಾಸ್ಟಲ್ಲಿ ಹೋಗ್ತಾ ಇದೆ, ಸರ್ವಿಸ್ಗಳು ಕೆಡ್ತಾ ಇದೆ. ಅದ್ರ ಬಗ್ಗೆನೂ ಗಮನ ಕೊಡಬೇಕು. ಬರೀ ಫ್ರೀ ಕೊಟ್ಟಿದ್ದೀವಿ ಅಂಥೇಳಿ ಮನ ಬಂದಂತೆ ನಡ್ಕೊಳ್ಳೋದಾಗಿದೆ ಸರ್ಕಾರದ್ದು, ಇದು ಸರಿಯಲ್ಲ. ಮತ್ತು ಎಲ್ಲ ವರ್ಗಗಳನ್ನು ಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಮತ್ತು ಈಗಾಗಲೇ ಅವರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೂ ಗಮನ ಕೊಡಬೇಕು. ಯಾಕಂದರೆ ಅದರಲ್ಲಿ ಇರುವಂಥವ್ರು ಅತ್ಯಂತ ಬಡವರು, ಲೋವರ್ ಮಿಡಲ್ ಕ್ಲಾಸು, ಈ ಜನ ಇರೋದರಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು KSRTC ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.